ಶುಭೋದಯ 877ನೇ ಮುಕ್ತಕ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಮಂಕುತಿಮ್ಮ. ಪರಮಾತ್ಮ ನಿನಗೆ ವರ ನೀಡಲು ಸಾಮಾನ್ಯ ರೂಪ ಧರಿಸಿ ಬರಬಹುದು, ಸಂಸಾರಿ ವೇಷ ಧರಿಸಿ ಬರಬಹುದು. ಅವನ ಮಹಿಮೆಯನ್ನು ಕಾಣಲು ಒಂದು ಉನ್ನತ ಸಂಸ್ಕಾರವಿರಬೇಕು. ತಾಮಸ ಗುಣವು ಉಳ್ಳವನಿಗೆ ವರವೆಲ್ಲಿ ಸಿಗುವುದು ಎಂದು ಸರ್ವಾತ್ಮ ಅನುಭವದ ವಿಚಾರವನ್ನು ಮಂಡಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಈ ವಿಷಯವನ್ನು ಪುಷ್ಟೀಕರಿಸುವ ಹಲವಾರು ಕಥೆಗಳು ನಮಗೆ ನಮ್ಮ ಪುರಾಣದಲ್ಲಿ, ನಮ್ಮ ಸಾಧು ಸಂತರ ಜೀವನ ಚರಿತ್ರೆಯಲ್ಲಿ ಹೇರಳವಾಗಿ ಸಿಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಆ ಪರಮ ತತ್ವವನ್ನು ಕಾಣುವ ಬಯಕೆ ಉತ್ಕಟವಾದರೆ ಯಾವುದಾದರೂ ರೂಪದಲ್ಲಿ ದರ್ಶನವಾಗುತ್ತದೆ. ಏಕೆಂದರೆ ನಮಗೆ ಆಗುವುದು, ಆಗದಿರುವುದು, ಬರುವುದು, ಹೋಗುವುದು ಎಲ್ಲಕ್ಕೂ ನಮ್ಮ ಮನಸ್ಸಿನ ದೃಢ ಸಂಕಲ್ಪ ಮತ್ತು ಶುದ್ಧ ಪ್ರಯತ್ನವೇ ಕಾರಣ. ಎಷ್ಟೋ ಬಾರಿ ಆ ಪರತತ್ವದ ಪ್ರತಿರೂಪವಾಗಿ ನಮ್ಮ ಮುಂದೆ ಯಾರಾದರೂ ಸುಳಿಯುತ್ತಿದ್ದರೂ ನಮಗೆ ಅರಿವಾಗುವುದೇ ಇಲ್ಲ. ಏಕೆಂದರೆ ನಾವು ಅದನ್ನು ನೋಡಲು ಬಯಸಿಲ್ಲ ಮತ್ತು ನೋಡಲು ನಮ್ಮಲ್ಲಿ ಮಾನಸಿಕ ಸಿದ್ಧತೆ ಇನ್ನೂ ಆಗಿಲ್ಲ, ಹಾಗಾಗಿ ಕಾಣುವುದಿಲ್ಲ. ಬಹಳ ದಣಿವಾಗಿ ಬಿಸಿಲಲ್ಲಿ ದಣಿದಿರುವಾಗ ಯಾವುದಾದರೂ ಒಂದು ಚೊಂಬು ನೀರನ್ನು ಕೊಟ್ಟರೆ ದೇವರು ಬಂದ ಹಾಗೆ ಬಂದ್ಯಪ್ಪ ಎನ್ನುವುದಿಲ್ಲವೇ? ಆದ್ದರಿಂದ ಅವನು ಯಾವ ರೂಪದಲ್ಲಿಯಾದರೂ ಬರಬಹುದು, ಎಲ್ಲ ರೂಪವೂ ಅವನೇ ಎಂದು ನಂಬಿಬಿಟ್ಟರೆ ಇದೋ ಅದೋ, ಹೌದೋ ಅಲ್ವೋ ಎನ್ನುವ ದ್ವಂದ್ವಗಳು ನಾಶವಾಗಿ ಶಾಂತವಾದ ಮನಸ್ಸಿಗೆ ಎಲ್ಲೆಲ್ಲೂ ಪರತತ್ವದ ದರ್ಶನವೇ ಆಗುತ್ತಿರುತ್ತದೆ. ಹಾಗೆ ನೋಡಲು ಮಾನಸಿಕ ಸಿದ್ಧತೆ ಬೇಕು, ಸಚೇತರಾಗಿರಬೇಕು. ಮಾನ್ಯ ಗುಂಡಪ್ಪನವರು ತಾಮಸಿಗೆ ವರವೆಲ್ಲಿ ಎಂದಿದ್ದಾರೆ. ತಾಮಸಿ ಎಂದರೆ ತಾಮಸ ಗುಣವಿರುವವರು ಎಂದು ಅರ್ಥ. ಕಪಟ, ಸುಳ್ಳು, ನಿದ್ದೆ, ಸೋಂಬೇರಿತನ, ಕೊಳಕುತನ ಇವೆಲ್ಲವುಗಳ ಆಗರ ತಾಮಸಿ. ಅವನು ತನ್ನ ಹೊಲಸಲ್ಲೇ ಬಿದ್ದು ಹೊರಳಾಡುತ್ತಿರುವಾಗ ಅವನಿಗೆ ಪರತತ್ವದ ಬಗ್ಗೆ ಯೋಚಿಸುವ ಸಂಸ್ಕಾರವಾದರೂ ಹೇಗೆ ಬರಬೇಕು ಹೇಳಿ? ಬಯಕೆಯೇ ಇಲ್ಲದಿದ್ದರೆ ವರ ಸಿಗುವುದೆಂತು? ವರವೆಂದರೆ ಶ್ರೇಷ್ಠತಮ ವಸ್ತು ಎಂದು ಅರ್ಥ. ಈ ಜಗತ್ತಿನಲ್ಲಿ ಸೃಷ್ಟಿಕರ್ತನಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇರಲಿಕ್ಕೆ ಸಾಧ್ಯವಿಲ್ಲ.